ದಾಳಿಂಬೆ ಬೆಳೆಯಲ್ಲಿ ಹಣ್ಣು ಕೊರಕ. ದಾಳಿಂಬೆ ಬೆಳೆಯಲ್ಲಿ ಬರುವ ಎಲ್ಲಾ ಕೀಟಗಳಲ್ಲಿ ಹಣ್ಣು ಕೊರಕ ಕೀಟವು ಅತಿ ಮುಖ್ಯವಾದುದು. ಇದನ್ನು ಕಾಯಿ ಕೊರಕ ಅಥವಾ ಅನಾರ್ ಚಿಟ್ಟೆ ಎಂದು ಕೂಡ ಕರೆಯುತ್ತಾರೆ. ಈ ಕೀಟವು ಲೈಕ್ಯಾನಿಡೆ ಕುಟುಂಬಕ್ಕೆ ಸೇರಿದ್ದು ವೈಜ್ಞಾನಿಕವಾಗಿ ವಿರಾಕೋಲಾ ಐಸೋಕ್ರೆಟಿಸ್ ಅಥವಾ ಡ್ಯುಡೋರಿಕ್ಸ್ ಐಸೋಕ್ರೆಟಿಸ್ ಎಂದು ಕರೆಯುತ್ತಾರೆ. ಪ್ರೌಢ ಕೀಟವು ನಸು ನೀಲಿ ಕಂದು ಬಣ್ಣ ಹೊಂದಿದ್ದು ಹೆಣ್ಣು ಪತಂಗಗಳ ಮುಂದಿನ ರೆಕ್ಕೆಗಳ ಮೇಲೆ ವಿ ಆಕಾರದ ಗುರುತು ಕಾಣುತ್ತದೆ. ಹೆಣ್ಣು ಪತಂಗವು ಎಲೆಗಳ ದೇಟು ಮತ್ತು ಹೂವಿನ ಕುಡಿಗಳಲ್ಲಿ ಒಂದೊಂದಾಗಿ ಬಿಳಿ ತತ್ತಿಗಳನ್ನಿಡುತ್ತದೆ. ತತ್ತಿಯ ಅವಧಿ 7-10 ದಿನಗಳು. ಮರಿಗಳು ಗಾಢ ಕಂದು ಬಣ್ಣವನ್ನು ಹೊಂದಿ ದೇಹದ ಮೇಲೆ ಸಣ್ಣ ಕೂದಲು ಮತ್ತು ಬಿಳಿ ತೇಪೆಗಳನ್ನು ಹೊಂದಿರುತ್ತದೆ. ಸುಮಾರು 16-20 ಮಿಲಿಮೀಟರ್ ಉದ್ದವಾಗಿರುತ್ತವೆ. ಅರೆ ಪ್ರೌಢಾವಸ್ಥೆಯನ್ನು ಮುಗಿಸಲು 18-47 ದಿನಗಳು ಬೇಕಾಗುತ್ತದೆ. ಕೋಶಾವಸ್ಥೆಯು ಬಾಧೆಗೊಳಗಾದ ಹಣ್ಣಿನ ಒಳಗೆ ಅಥವಾ ಕಾಂಡದ ಮೇಲೆ ಇಡುತ್ತದೆ. ಪೂರ್ತಿಯಾಗಿ ತನ್ನ ಜೀವನ ಚಕ್ರ ಮುಗಿಸಲು 1-2 ತಿಂಗಳು ಬೇಕಾಗುತ್ತದೆ. ಮೊಟ್ಟೆಯೊಡೆದು ಹೊರಬಂದ ಮರಿಗಳು ಎಲ್ಲಾ ಗಾತ್ರದ ಹಣ್ಣನ್ನು ಕೊರೆದು ರಂಧ್ರ ಮಾಡಿ ಒಳಗೆ ಸೇರುತ್ತವೆ. ಹೀಗೆ ಒಳಗೆ ಸೇರಿದ ಮರಿಹುಳು ಹಣ್ಣಿನ ಬೀಜಗಳನ್ನು ತಿನ್ನುತ್ತದೆ. ಇದರಿಂದ ಮರಿಹುಳುವಿನ ಮಲಮೂತ್ರಗಳು ಹಣ್ಣಿನ ಹೊರಗೆ ಕಾಣುತ್ತದೆ ಹಾಗೂ ಹಣ್ಣಿನ ಒಳಭಾಗ ಕಪ್ಪು ಬಣ್ಣಕ್ಕೆ ತಿರುಗಿ ಹಣ್ಣು ಕೊಳೆತು ಉದುರುತ್ತದೆ. ನಿರ್ವಹಣಾ ಕ್ರಮಗಳು. ಬಾಧೆಗೊಳಗಾದ ಎಲ್ಲಾ ಗಾತ್ರದ ಹಣ್ಣುಗಳನ್ನು ಕಿತ್ತಿ ನಾಶಪಡಿಸಬೇಕು. ಕಾಯಿ ಮಾಗುವ ಮುನ್ನ ಪ್ಲಾಸ್ಟಿಕ್ ಚೀಲ ಅಥವಾ ಬಟರ್ ಪೇಪರ್ ಅಥವಾ ಮಸ್ಲಿನ್ ಬಟ್ಟೆಯಿಂದ ಮುಚ್ಚಬೇಕು. ಹೀಗೆ ಮಾಡುವುದರಿಂದ ಚಿಟ್ಟೆಯು ಕಾಯಿಗಳ ಮೇಲೆ ಮೊಟ್ಟೆಯನ್ನ ಇಡುವುದು ತಪ್ಪಿಸಬಹುದು. ನಂತರ ಈ ಕೀಟದ ಬಾಧೆ ಕಂಡುಬಂದಲ್ಲಿ ಮೆಲಾಥಿಯಾನ್ 50 EC 2 ಮಿಲಿಲೀಟರ್ ಅಥವಾ ಕಾರ್ಬಾರಿಲ್ 50 WP 4 ಗ್ರಾಂ ಅಥವಾ 3.5 ಮಿಲಿಲೀಟರ್ ನಿಮಾರ್ಕ್ ಅಥವಾ 1 ಮಿಲಿಲೀಟರ್ ಮೊನೋಕ್ರೋಟೋಫಾಸ್ ಅಥವಾ ಡೈಕ್ಲೋರೋವಾಸ್ 76 EC 1 ಮಿಲಿಲೀಟರ್ ಕಾಯಿ ಬಿಟ್ಟ ಹಂತದಿಂದ ಹಣ್ಣಿನ ಹಂತದವರೆಗೂ ಈ ಮೊದಲು ತಿಳಿಸಿದ ಕೀಟನಾಶಕಗಳಲ್ಲಿ ಯಾವುದಾದರೂ ಒಂದನ್ನು ಪ್ರತಿ 15 ದಿನಗಳ ಅಂತರದಲ್ಲಿ ಅವಶ್ಯಕತೆಗೆ ಅನುಗುಣವಾಗಿ 1 ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪಡಿಸಬೇಕು.